ನೋಡಿ ಫಸ್ಟ್ ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಬೆಸ್ಟ್ ಎಕ್ಸರ್ಸೈಸ್ ಇವತ್ತು ವ್ಯಾಯಾಮಕ್ಕೆ ಬಹಳ ಒಳ್ಳೆಯದು. ಆ ಆಯುಧ ಸೈಕಲ್ ಅನ್ನ ಕಡಿಮೆ ಮಾಡೋದು ತರಬೇಕಾದ್ರೂ ಸ್ಕೂಟರ್ ತೆಗೆದುಕೊಂಡು ಹೋಗ್ತಾ ಇದ್ವಿ ನಾವು. ಸೈಕಲ್ ಅನ್ನ ಕುಡಿಯೋದ್ರಿಂದ ಸಂಚಲನ ಹಾಗಾಗಿ ಅದನ್ನೆಲ್ಲ ಗುಣ ಮಾಡಬಹುದಾಗಿದೆ. ವಿಶೇಷವಾದ ಯೋಜನೆಯನ್ನು ಸಮರ್ಪಣೆ ಮಾಡಕ್ಕಂತ ನಮ್ಮೆಲ್ಲರ ಪ್ರೀತಿಯ ನಾಯಕರ ಸನ್ಮಾನ್ಯ ಸೋಮಣ್ಣನವರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನನ್ನ ಆತ್ಮೀಯರು ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ಅರುಣ್ ಸೋಮಣ್ಣನವರಿಗೂ ಸ್ವಾಗತವನ್ನು ಮಾಡ್ತಾ, ಮಹಾನಗರ ಪಾಲಿಕೆ ಸದಸ್ಯರಾದ ಮಧುಕುಮಾರಿ ವಾಗೀಶ್ರವರಿಗೂ ಸ್ವಾಗತವನ್ನು ಕೊಡ್ತಾ, ಪಲ್ಲವಿ ಚೆನ್ನಪ್ಪರವರಿಗೂ ದಾಸೇಗೌಡರಿಗೂ ವೇದಿಕೆಯಲ್ಲಿರುವ ರಾಮಪ್ಪ ಅವರಿಗೆ, ವಿಶ್ವನಾಥ್ ಗೌಡರಿಗೆ, ಗಂಗೈರಣ್ಣನಿಗೆ, ಶಕುಂತಲ ಲಕ್ಕಪ್ಪ ಅವರಿಗೆ, ಜೈರತ್ತಕ್ಕವರಿಗೆ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ, ಇವತ್ತು ಗೋವಿಂದರಾಜನಗರ ವಾರ್ಡ್ನಲ್ಲಿ ಅದರಲ್ಲೂ ವಿಶೇಷವಾಗಿ ರಾಜ್ಯ ಸರ್ಕಾರದ ಯೋಜನೆಯಾಗಿರುವ ದೇವರಾಜಿನ ಅರಸು, ಹಾಗೆಯೇ ಹಿಂದುಳಿದ ವರ್ಗ ನಿಗಮದಿಂದ ಅಂಬೇಡ್ಕರ್ ಅವರ ನಿಗಮದಿಂದ ಇವತ್ತು ಸುಮಾರು 2 ಕೋಟಿಗೂ ಹೆಚ್ಚಿನ ಸಾಲ ಯೋಜನೆಯನ್ನು ಸನ್ಮಾನ್ಯ ಸೋಮಣ್ಣನವರು ಇವತ್ತು
ನಿಮ್ಮೆಲ್ಲರಿಗೂ ನೀಡಲಿದ್ದಾರೆ. ಅದೇ ರೀತಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಹಲವಾರು ಯೋಜನೆಗಳನ್ನು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಇರ್ಬೋದು, ಮನೆಯಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಟೈಲರಿಂಗ್ ಯಂತ್ರ ಇರ್ಬೋದು, ಹುಡುಗರಿಗೆ ಯುವಕರಿಗೆ ಹಾಲು ವ್ಯಾಪಾರ ಮಾಡುವವರಿಗೆ ಪೇಪರ್ ಹಾಕುವವರಿಗೆ ಸೈಕಲ್ ಕೊಡುವ ಯೋಜನೆ ಇರ್ಬೋದು, ಹಲವಾರು ಮನೆ ಕಟ್ಟುವ ಯೋಜನೆಗಳನ್ನಿರ್ಬೋದು. ಅದರಲ್ಲೂ ಮಹತ್ವಾಕಾಂಕ್ಷೆಯ ಯೋಜನೆ ಸಂಬಂಧ ಸೋಮಣ್ಣನವರು ಬಂದ್ಮೇಲೆ ಸುಮಾರು 1000 ಹೆಚ್ಚು ಏನು ಹಕ್ಕುಪತ್ರ ಹೊಂದಿರುವಂತಹ ಎಲ್ಲರಿಗೂ ನಾವು ಏಕತವನ್ನು ನೀಡಿದ್ದೇವೆ. ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಮ್ಮ ಗೋವಿಂದರಾಜ ನಗರ ಕ್ಷೇತ್ರ ಸುಮಾರು 8-9 ವರ್ಷದಲ್ಲಿ 20 ವರ್ಷ ಹಿಂದೆ ಹೋಗಿದೆ ಅಂತ. ಆದ್ರೆ ಆ 20 ವರ್ಷ ಹಿಂದೆ ಹೋದದ್ದನ್ನು ಕೇವಲ 1.5 ವರ್ಷದಲ್ಲಿ ಮತ್ತೆ 20 ಕಳೆದು 10 ವರ್ಷ ಮುಂದೆ ತಗೊಂಡೋಗ್ತಾ ಇದ್ದಾರೆ. ಇದು ಸನ್ಮಾನ್ಯ ಸೋಮಣ್ಣನವರ ಕೊಡುಗೆ. ಅದೇ ರೀತಿ ಸುಮಾರು 450 ಹೆಚ್ಚು ಕೋಟಿ ರೂಪಾಯಿಗಳ ಕಾಮಗಾರಿ ಇವತ್ತು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಬಹಳ ಉತ್ತಮವಾದ ಕಾರ್ಯಕ್ರಮ. ಸುಮಾರು 500-600 ಜನ ಫಲಾನುಭವಿಗಳಿಗೆ ಇವತ್ತು ಒಂದಲ್ಲ ಒಂದು ವಿಶೇಷವಾದ ಯೋಜನೆಯನ್ನು ಇವತ್ತು ಕೈಗೂಡಿಸಿಕೊಟ್ಟಿದ್ದೇವೆ. ಅದರ ಜೊತೆಗೆ ಆಯುಷ್ಮಾನ್ ಭಾರತ್ ಅನ್ನುವ ಯೋಜನೆ, ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ಆರೋಗ್ಯ ಕಾರ್ಡ್ ಅನ್ನುವ ಏನು ಹೆಸರಿನಲ್ಲಿ ಇವತ್ತು ಆಯುಷ್ಮಾನ್ ಯೋಜನೆ ಪ್ರಾರಂಭವಾಗಿದೆ. ಅದರಲ್ಲಿ ಸುಮಾರು 500 ಜನರಿಗೆ ನಾವು ಮೊದಲನೇ ಕಂತಲ್ಲಿ ಇವತ್ತು ಕಾರ್ಡ್ ಕೊಡ್ತಾ ಇದ್ದೀವಿ. BPL ಹೋಲ್ಡರ್ಗೆ ಪ್ರತಿ ಒಬ್ಬನ ವ್ಯಕ್ತಿಗೆ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ದೇವೆ. APL ಹೋಲ್ಡರ್ ಇಲ್ಲ, APL ಕಾರ್ಡ್ ಇಲ್ಲ ಅಂದರೆ ಆಧಾರ್ ಕಾರ್ಡ್ ಮೇಲೆ 1.5 ಲಕ್ಷ ರೂಪಾಯಿ ಒಬ್ಬ ವ್ಯಕ್ತಿಗೆ ದೊರಕಿಸಿಕೊಡ್ತಾ ಇದೆ. ಇಂಥ ಹಲವಾರು ಯೋಜನೆಗಳು ಇವತ್ತು ಏನಾದರೂ ಗೋವಿಂದರಾಜನಗರ ಕ್ಷೇತ್ರದ ಪ್ರತಿಯೊಬ್ಬ ಮನೆ ಮನೆಗೆ ಒಂದೊಂದು ಯೋಜನೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಯೋಜನೆ ಕೊಡಿಸ್ಬೇಕನ್ನೋ ಒಂದು ಉದ್ದೇಶದಲ್ಲಿ ಸೋಮಣ್ಣ ಅವರು ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಭಾಳ ಒಳ್ಳೆಯ ಕಾರ್ಯಕ್ರಮ, ಎಲ್ಲರಿಗೂ ಇದರ ಪ್ರಯೋಜನ ಪಡಿತಾರೆ ಅನ್ನುವ ಒಂದು ಆಶಯ ನಮ್ಮಲ್ಲಿ. ಸತತವಾಗಿ 4 ದಶಕಗಳಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಅಂತ್ಯೋದಯ ಆಗಬೇಕು ಅಂದಾಗ ಏನು ಈ ರೀತಿಯಾದ ಇವತ್ತು ಸನ್ಮಾನ್ಯ ದೇವರಾಜ ಬಸವ ಅಭಿವೃದ್ಧಿ ನಿಗಮದಿಂದ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಹಾಗೂ 10 ಹಲವಾರು ಫಲಾನುಭವಿಗಳಿಗೆ ಹುಡುಗಿ ಅವರ ಮನೆಗೆ ತಗೊಂಡೋಗಿ ಒಂದು ಆ ಒಂದು ಉಳಿಮೆ ಕೊಡುವಂಥ ವೆಲ್ಫೇರ್ನ ಕೊಡುವಂಥ ಒಂದು ವ್ಯವಸ್ಥೆ ಅದು ಈ ಎಲ್ಲ ಕ್ಷೇತ್ರಗಳಲ್ಲೂ ಆಗಬೇಕು ಅನ್ನೋದು ಸನ್ಮಾನ್ಯ ಸಮನ್ವಯ ಕಲಿಸಿದ ಪ್ರತಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸಬಾರ್ದು ಅನ್ನೋದು ನನ್ನ ಸಂಕಲ್ಪ ಆಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ನಗರಪಾಲಿಕಾ ಸದಸ್ಯರನ್ನು ಜೊತೆಗೂಡಿಸ್ಕೊಂಡು ಈ ಕೆಲಸವನ್ನು ಮಾಡಿ ಪ್ರಾಯಶಃ ಈ ಭಾಗ ಶಾಶ್ವತವಾಗಿ ಯೋಜನೆಗಳನ್ನು ಜೊತೆಯಲ್ಲಿ ಅಭಿವೃದ್ಧಿಯನ್ನು ಸರ್ಕಾರದ ಕೆಲವು ಸವಲತ್ತುಗಳನ್ನು ಸಾಮಾನ್ಯರಿಗೆ ತರ್ತಕ್ಕಂಥದಕ್ಕೆಲ್ಲಿ ಒಂದು ಸಣ್ಣ ಅಪಚಾರವೂ ಕೂಡ ಆಗದಾಗೆ ಮಾಡಬೇಕು ಅನ್ನುವ ಸಂಕಲ್ಪ ಮಾಡಿ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಇದಕ್ಕೆ ನಾನು ನಿಮ್ಮೆಲ್ಲರ ಒಂದು ಅನುಭವ ಮತ್ತು ನಿಮ್ಮ ಚಿಂತನೆಯು ಕೂಡ ನನಗೆ ಸಹಕಾರಿ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಇನ್ನು ಕೇವಲ 2-3 ತಿಂಗಳಲ್ಲೇ ಇನ್ನೂ 10-12 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದರ ಉದ್ದೇಶ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸ್ವಾಯತ್ತ ಸಂಸ್ಥೆಗಳು ಕಾರ್ಯಪ್ರವೃತ್ತರಾದರೆ ಸಾಮಾನ್ಯರಿಗೆ ಯಾವ ರೀತಿ ಏನೇನು ಕೊಡ್ಬೋದು ಅನ್ನೋದಕ್ಕೆ ಇದೊಂದು ಸಣ್ಣ ಸಂದೇಶವನ್ನು ರವಾನೆ ಮಾಡ್ತಕ್ಕಂಥ ಕಾರ್ಯಕ್ರಮ. ಇದಕ್ಕೆ ನಾನು ನಮ್ಮೆಲ್ಲ ಇದಕ್ಕೆ ಯಾರ್ಯಾರು ಪ್ರಾಯೋಜಕರಿದ್ದಾರೆ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ.